ಕನ್ನಡ ಅಭಿವೃದ್ಧಿ ಕಾರ್ಯಗಳೇ ನಮ್ಮ ಗೆಲುವಿಗೆ ಶ್ರೀರಕ್ಷೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಭಿವೃದ್ಧಿ ಕಾರ್ಯಗಳೇ ಪ್ರಸ್ತುತ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಕಾಂಗ್ರೆಸ್ ಮುಖಂಡ ಎಬಿ ಪಾಟೀಲ್ ಹೇಳಿದರು. ಅವರು ಅಥಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಮತಯಾಚಿಸಿದರು. ಸತ್ತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಪಾದಯಾತ್ರೆಯ ಮೂಲಕ ಮತಯಾಚಿಸಿ ಕೊನೆಗೆ ಮತಕ್ಷೇತ್ರದ ಜನವಾಡ ಗ್ರಾಮದ ಸತ್ತಿ ರಸ್ತೆಯ ಮಸೀದಿ ಹನುಮಂತ ಗುಗಾಡ್ ಅವರ ತೋಟ ಲಕ್ಷ್ಮಣ್ ಮುತ್ತೂರು ಅವರ ಮನೆ ಕುಮಾರ್ ಗುರುವ ಅವರ ಮನೆ ಗ್ರಾಮದ ಎಸ್ಸಿ ಕಾಲೋನಿ ಮಹಾದೇವ್ ರಾಮಲಿಂಗಪ್ಪ ಗೋಳ್ ಅವರ ಮನೆಗಳಿಗೆ ತೆರಳಿ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು ಮತ್ತು ಅಲ್ಲಿನ ಸಮಸ್ಯೆಗಳಿಗೆ ಚುನಾವಣೆಯ ನಂತರ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಮತ್ತು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ ಚಲಾಯಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮದ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ಅರ್ಜುನ ಗುರುವ ಅವರು ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಜವಳಿ ಖಾತೆಯ ಸಚಿವರು ಇದ್ದಾಗ ನನ್ನ ಅಧಿಕಾರ ಅವಧಿಯಲ್ಲಿ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಅವರ ಗೆಲುವಿಗೆ ಗ್ರಾಮಸ್ಥರೆಲ್ಲರೂ ಕೂಡಿ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ತಾತನವರಾದ ವೈಬಿ ಪಾಟೀಲ್ ಕುಮಾರ್ ಗುರುವ ಮಹಾದೇವ್ ರಾಮಲಿಂಗಪ್ಪ ಗೋಳ್ ಕನ್ನಡ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮಹಾಂತೇಶ್ ಕಾಂಬ್ಳೆ ಬಾಜಿರಾವ್ ಪಾಟೀಲ್ ಶಾನ್ವಾಸ್ ಕಮಲಾನವರ್ ಸೇರಿದಂತೆ ಅಪಾರ ಕಾರ್ಯಕರ್ತರು ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಬಬಲೇಶ್ವರ. ಆಶಾಭಾವನೆಗಳು ಇಟ್ಕೊಂಡು ಈ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವ್ರನ್ನ ನಮ್ಮಲ್ಲಿ ಇದ್ದಂತ ಎಲ್ಲಾ ವೋಟರ್ಸ್ ನ ಕರ್ಕೊಂಡು ತಂದು ನೂರಕ್ಕೆ ನೂರು ವೋಟ್ ಹಾಕಿ ಅತಿ ಹೆಚ್ಚಿನ ಲೀಡ್ ಈ ಜನವಾಡ ಗ್ರಾಮದವರು ನಮ್ಗೆ ಆಶ್ವಾಸನೆ ಕೊಟ್ಟು ನಮ್ಮನ್ನೆಲ್ಲ ಗೌರವದಿಂದ ಬರಮಾಡಿಕೊಂಡು ನಮ್ಮ ಸತೀಶ್ ಸಾವುಕರನ್ನ ಕೈ ಬಲಪಡಿಸ್ತೀವಿ. ಅದು ಅಲ್ಲದೆ ಒಂದು ಸಣ್ಣ 26 ವರ್ಷಿನ ಹೆಣ್ಣು ಮಗು ನಮ್ಮ ಮಗಳಿದ್ದಂಗೆ ಆಕಿ ಆ ಮಗು ಇವತ್ತಿನ ದಿವಸಲೇ ಡೆಲ್ಲಿ ತನಕ ನಮ್ಮ 26 ವರ್ಷಿನ ಮಕ್ಕಳಿಗೆ ರಾಜ್ಯ ಬಿಟ್ಟು ಹೊರಗೆ ಕಳಿಸಿಲ್ಲ. ಡೆಲ್ಲಿ ತನಕ ಹೋಗೋಂಥ ಅವಕಾಶ ತಾವೆಲ್ಲರೂ ಮಾಡಿಕೊಡ್ತೀರನ್ನಂತ ಆಶಾಭಾವನೆ ಇಟ್ಕೊಂಡು ಆ ಮಗಳನ್ನ ನಾವು ಉಡಿ ತುಂಬಿ ಡೆಲ್ಲಿ ಕಳಿಸೋ ಕೆಲಸ ಫಸ್ಟ್ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತೀವಿ. ಯಾವುದೇ ಗ್ರಾಮದ ನೂರಾರು ಗ್ರಾಮ ತಿರುಗಾಡಿವಿ. ಈಗ ಎಲ್ಲ ಗ್ರಾಮದವರು ನಮ್ಗೆ ಆಶ್ವಾಸನೆ ಕೊಟ್ಟಾರ. ಎಲ್ಲ ಅತಿ ಲೀಡ್ದಿಂದ ನಾವು ಆ ಮಗಳನ್ನ ಆರಿಸ್ತಾರ್ತೀವಿ ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸ್ಯಾರ. ಅದೇ ರೀತಿಯಾಗಿ ಆ ನಮ್ಮ ಮಗಳ ಸೇವಾ ನಾವು ಇನ್ನೂ ಆದರೂ ಮಾಡಕ್ ತಯಾರಿದ್ದೀವಿ. ಆಕೆ ಕಡೆಯಿಂದ ನಾವು ಕೆಲಸ ತಗೋಬೇಕಾಗೈತಿ. ಆಕೆ ನಮ್ಮ ಕೆಲಸ ಮಾಡಬೇಕಾಗೈತಿ. ಆಕೆ ಏನ ಬೇರೆ ಏನು ಉದ್ದೇಶ ಇಟ್ಕೊಂಡು ತನ್ನ ಇದ್ರ ಸಲುವಾಗಿ ಹೊಂಟಿಲ್ಲ, ನಮ್ಮ ಸಲುವಾಗಿ ಹೊಂಟಾಳ. ಆಕೆ ಆ ಅಮ್ಮನ ನಾವು ಅತಿ ಗೌರವದಿಂದ ಕಾಣಬೇಕು. ಮತ್ತೆ ಆಕೆ ನಾ ಡೆಲ್ಲಿಗೆ ಒಯ್ದು ತಲುಸ್ತಕ್ಕಂಥ ಕೆಲಸ ನಾವು ಎಲ್ಲರೂ ಕೂಡಿ ಮಾಡೋನು ತನು ಮನ ಎಲ್ಲದಿಂದ. ಆ ಶಬ್ದ ಅವ್ರಿಗೆ ಅನ್ನೋದು ಬೇಡ, ಅದು ನಮ್ಮ ಆತ್ಮದಾಗಿರ್ತದೆ. ಹೆಚ್ಚಿನ ಲೀಡ್ಲೆ ಅನುಮತಿ ಕೊಟ್ಟು ಅವ್ರನ್ನ ಆರಿಸ್ತಾರಂತ ಕೆಲಸ ಇಡೀ ಚಿಕ್ಕೋಡಿ ಮತ ಕ್ಷೇತ್ರದ ಜನರು ಬೆನ್ನತ್ತಾರ. ಆದ್ರೆ ನಾವು ಈ ಗ್ರಾಮಕ್ಕೆ ಯಾಕೆ ಬಂದೀವಿ ಅಂತಂದ್ರೆ ನಮ್ಮ ಎಲ್ಲಟ್ಟಿ ಫ್ಯಾಮಿಲಿ ಅಂದ್ರೆ ಒಂದು 106 ಓಟ್ ಒಂದೇ ಜಾಗದಾಗ ಅದಾವ. ಅವರೊಬ್ರಿಗೆ ಹೇಳಿದ್ರೆ ಎಲ್ಲಾನು ಬರ್ತಾವ. ಎಲ್ಶೆಟ್ಟಿ ಅವ್ರದ ಫ್ಯಾಮಿಲಿಗೆ ಬಂದು ಹೇಳಿದೀವಿ. ಇಲ್ಲಿ ಗ್ರಾಮದವ್ರು ಒಳ್ಳೆ ಅಭಿಪ್ರಾಯ ಕೊಟ್ಟರು. ಸತೀಶ್ ಸಾವುಕರ ಈಗೆಲ್ಲಪ್ಪ 15 ವರ್ಷದ ಹಿಂದೆ ನಮ್ಮ ಕೆಲಸ ಮಾಡ್ಯಾರ, ಅವ್ರ ಋಣ ಮುಟ್ಟಿಸ್ಬೇಕಾಗೈತೆ ಅನ್ನೋಂತ ಭಾವನೆಯನ್ನು ನಮ್ಮ ಮುಂದೆ ವ್ಯಕ್ತ ಮಾಡ್ಯಾರ. ಅದೇ ರೀತಿಯಾಗಿ ನಾವು ಅವ್ರಿಗೆ ಬೆಂಬಲ ಕೊಟ್ಟಿವಿ. ಮತ್ತೆ ಅವ್ರ ಸಲುವಾಗಿ ನಾವು ಮನಿ ಮನಿ ಅಡ್ಡಾಡಿ ಓಟ್ನು ಕೇಳಕತ್ತೀವಿ. ಯಾರ ಕೆಲಸನೂ ವೈಯಕ್ತಿಕ ಕೆಲಸ ಇರಲಿ, ಯಾವುದೋ ಸಾರ್ವಜನಿಕ ಕೆಲಸ ಇರಲಿ, ಮಾಡಿ ಅವರು ಸುಮ್ಮನೆ ಇರ್ತಾರೆ. ಇದು ಮಾಡಿವೆಲ್ಲ ಅಂತ ನಿಮ್ಮ ನಮಗೆ ಹೇಳುವಂತ ವ್ಯಕ್ತಿ ಅದಲ್ಲ. ಏನೇ ಇದ್ರೂ ಆ ವ್ಯಕ್ತಿ ಕಡೆದ ಇನ್ನೂ ಹೆಚ್ಚಿನ ಕೆಲಸಗಳನ್ನು ತಗೊಂಡು ನಾವೆಲ್ಲರೂ ಅವ್ರ ಕೈ ಬಲಪಡಿಸೋಣ ಅಂತ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ.